ಒಂದು ಇನ್ಹ್ಯೂಮನ್ ಆಕ್ಸೆಸ್. ಮೊನ್ನೆ ರೀಸೆಂಟ್ಲಿ ನೇಹ ಪ್ರಕರಣ ಆಯಿತು, ಅದೇ ರೀತಿಯಾಗಿದೆ ಅಂದಲೇ ಪ್ರಕರಣ ಆಗಿರ್ತಕ್ಕಂಥದ್ದು. ಇದು ಸಮಾಜಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡಿಗೆ ನಮ್ಮ ಕರ್ನಾಟಕಕ್ಕೆ ಇದು ಒಳ್ಳೇದಾಗ್ತಕ್ಕಂಥದ್ದಲ್ಲ. ಇಡೀ ಸಮಾಜದಲ್ಲಿ ಈ ಒಂದು ಸೋಷಿಯಲ್ ಎಲಿಮೆಂಟ್ ಆಗಿ ಇವೇನು ಈ ಥರ ಸ್ಥಿತಿ ಮನಸ್ಥಿತಿ ಇರ್ತಕ್ಕಂಥ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಯುವಕರುಗಳು ಏನಿದ್ದಾರೆ, ಇದಕ್ಕೆಲ್ಲೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಎಲ್ಲ ಎನ್ ಜಿ ಒಗಳು ಕಾಲೇಜುಗಳು ವಿಶೇಷವಾಗಿ ಇದಕ್ಕೆ ಜಾಸ್ತಿ ನಾವು ಪ್ರಚಾರವನ್ನು ಕೊಟ್ಟು ಇಂಥ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲೆಲ್ಲಿ ಮೊದಲನೇ ಒಂದು ಸಿಂಪ್ಟಮ್ಸ್ಗಳು ಈ ಥರ ಹರಾಸ್ಮೆಂಟ್ಗಳನ್ನ ಮಾಡ್ತಕ್ಕಂಥ ಇಲ್ಲಿ ಸಿಂಪ್ಟಮ್ಸ್ಗಳು ಬರ್ತವೆ, ಅದಕ್ಕೆ ಹೆಚ್ಚಿನ ಒತ್ತು ನಾವು ಕೊಟ್ಟು ಅವರಿಗೆ ಕೇಸ್ ಕೊಡ್ತಕ್ಕಂಥದ್ದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮುಂಜಾಗ್ರತವಾಗಿ ನಾವೆಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ಆಗಿರ್ಬೋದು ಕಾನೂನು ಆಗ್ಬೋದು ಅವರಿಗೆ ಕ್ರಮ ತಗೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು, ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಒಂದು ಎರಡನೇದು, ಈಗ ನೇಹ ಪ್ರಕರಣ ಆಗಿದೆ, ಅದೇ ರೀತಿಯಾದಂಥ ಒಂದು ಪ್ರಕರಣ ಮತ್ತೆ ಆಗಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ ಅದೇ CID ಇಲ್ಲಿ ಅದಕ್ಕೊಂದು ತನಿಖೆ CID ಕೊಡಬೇಕಂತ, ಈ ಪ್ರಕರಣ CID ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಹೇಳ್ದಲ್ಲ ಈ ಥರದ್ದು ಯೂಶಲಿ ಇಟ್ ಇಸ್ ಇದು ಯಾವ ಲೆವೆಲಿಗೆ ಹೋಗುತ್ತೆ ಅಂತೇಳಿ ಎಲ್ಲಿ ಮಾಹಿತಿ ಸಿಗೋದಲ್ಲ. ಆ್ಯಸ್ ವೆಲ್ ಆಸ್ ಪೀಪಲ್ ಹೂ ಆರ್ ಯಾರು ಇದಕ್ಕೆ ವಿಕ್ಟಿಮ್ ಆಗ್ತಾರೆ ಅಥವಾ ಯಾರು ಇದ್ದವ್ರು ಆಗ್ತಾರೆ ಅವ್ರು ಮೊದಲು ಬಂದು ಕಂಪ್ಲೇಂಟ್ ಕೊಡಬೇಕು. ಇದು ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲಿದೆ, ಬಟ್ ಈಗ ಅವರು ಇಂಥ ಇಶ್ಯೂಸ್ಗಳನ್ನ ಡೆಫಿನೆಟ್ಲಿ ನಮ್ಮಲ್ಲಿ ಅಲಿಗೇಷನ್ ಮಾಡಿ ಕೊಟ್ಟಿದ್ರು ಸಹ ಯಾವುದೇ ಕ್ರಮ ಕೈಗೊಳ್ಳೋದ ಪರಿಣಾಮ ಈ ಘಟನೆ ನಡೆದಿದೆ. ಅವ್ರು ಅದನ್ನ ಹೇಳಿದ್ದಾರೆ, ಅದು ನಾನು ಒಳಗೆ ಹೋದಾಗ ಅದನ್ನೇ ಹೇಳಿದ್ರು. ಬಿಕಾಸ್ April 22nd ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಈ ಮದರ್ ಆ್ಯಂಡ್ ಡಾಟರ್ ಇಲ್ಲಿರ್ತಕ್ಕಂಥ ಸಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತಕ್ಕಂಥದ್ದು ಅವ್ರ ವಾದ. ಹಂಗಾಗಿ ಸರ್ಕಾರ ಅದಕ್ಕೆ ಕಠಿಣ ಕ್ರಮನೂ ತೊಗೊಂಡಿದೆ, ಮುಂದೆ ಅದು ಪರಿಶೀಲನೆ ಕೂಡ ಮಾಡ್ತದೆ. ವೆದರ್ ಇಸ್ ರೈಟ್ ಆರ್ ರಾಂಗ್, ಗೌರ್ಮೆಂಟ್ ಇಸ್ ಡೆಫಿನೆಟ್ಲಿ ಗೊಂದಲು ಕೇಳಿದ್ರು. ಸರ್, ಅವಳಿ ನಗರದ ಲಾ ಆ್ಯಂಡ್ ಆರ್ಡರ್ ಏನು ಹದಗೆಟ್ಟಿದೆ ಸರ್? ಯಾಕಂದ್ರೆ ಜನವರಿಂದ ಇಲ್ಲಿವರೆಗೂ 13 ಕೊಲೆ ಆಗಿದೆ. ಅಲ್ಲ, ಈ ಇದನ್ನ ಮಾರಲ್ ಅಪ್ಸೆಟ್ ನೋಡಿದಾಗ ನಂಬರ್ಸ್ಗಳು ಡೆಫಿನೆಟ್ಲಿ ಆ ಥರದ್ದು ಕಾಣ್ತಾ ಇದೆ, ಬಟ್ ಖಂಡಿತವಾಗ್ಲೂ ವಿ ಡೋಂಟ್ ಸೇ ದಟ್ ಹದಗೆಟ್ಟಿದೆ ಅಂತಲ್ಲ. ಇದಕ್ಕೆ ಪ್ರಿವೆಂಟಿವ್ ಏನು ಮಾಡ್ಬೇಕು ಅನ್ನೋದಕ್ಕೆ ನಾವೊಂದು ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತಾರೆ. ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೇಕು, ಇಟ್ಸ್ ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಯಾಕಂದರೆ ಇದಕ್ಕೆ ಎಲ್ಲ ವಾಕ್ಸ್ ಆಫ್ ಲೈಫ್, ಇದನ್ನು ಎಸ್ಪೆಷಲಿ ಇದೇನು ಈ ಥರ ಈ ಕೇಸಸ್ಗಳು ಬರ್ತಾ ಇದ್ದಾವೆ. ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಹುಡುಗ ಬಂದು ಹುಡುಗಿಗೆ ಯಾವುದೋ ರೀತಿಯಾದಂಥ ಒಂದು ಪ್ರಪೋಸಲ್ ಮಾಡೋದು ಇಲ್ಲ ಅಂತಂದಾಗ ಇದಕ್ಕೆ ಕೊಲೆ ಮಾಡ್ತಕ್ಕಂಥದ್ದು, ಇದು ರಿಯಲಿಟಿ ಇಸ್ ರಿಯಲಿ ಡೆಫಿನೆಟ್ಲಿ ಆಸ್ ಅ ಸೊಸೈಟಿ ವಿ ಶುಡ್ ಕಂಡಮ್ ದಿಸ್, ಅಂಡ್ ಐ ಥಿಂಕ್ ಲಾಸ್ಟ್ ರಿಯಲಿ ಟೇಕ್ ಅ ವೆರಿ ಫಾಸ್ಟ್ ಕೋರ್ಸ್. ಈಗ ಅಂತ ಮಾದಕ ವಸ್ತುಗಳು ಹುಬ್ಬಳ್ಳಿ ಅಂತ ನಗರಕ್ಕೆ ಬೇರೆ ಬೇರೆ ಕಡೆಯಿಂದ ಬೇರೆ ರಾಜ್ಯಗಳಿಂದ ಬರ್ತಾ ಇದೆ, ಹೀಗಾಗಿಯೇ ಯುವಕರು ದಾರಿ ತಪ್ಪತಾ ಇದ್ದಾರೆ. ಕಾಲೇಜ್ ಕ್ಯಾಂಪಸ್ಗಳಲ್ಲಿಯೂ ಕೂಡ ಮಾದಕ ವಸ್ತುಗಳು, ಅದರಲ್ಲೂ ವಿಶೇಷವಾಗಿ ಡ್ರಗ್ಸು ಬಹಳ ಸುಲಭವಾಗಿ ಸಿಗ್ತಾ ಇದೆ ಅನ್ನುವಂಥ ಅಲಿಗೇಷನ್ ಕೇಳಿ ಬರ್ತಾ ಇದೆ, ಮತ್ತು ಅದು ಸತ್ಯಕ್ಕೆ ಬಹಳ ಹತ್ತಿರ ಕೂಡ ಇದೆ. ಅದರ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ? ಹೇಳ್ಬಿಡ್ತೀನಿ ನಿಮ್ದು ಇದು ಇಲ್ಲಿ ಅಕ್ರಮ ಸರಾಯ್ ವಿರುದ್ಧ ನಿಮಗೆ ಎರಡನೇ ಪ್ರಶ್ನೆ ಮಾತನಾಡ್ತೀವಿ. ಮೊದಲು ಕೇಳಿರ್ತಕ್ಕಂಥದ್ದು ಏನಿದೆ, ಡ್ರಗ್ಸು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಐಮ್ ನಾಟ್ ರಿಂಗ್ ಟು ಡಿಫೆಂಡ್, ಎಲ್ಲ ಕಡೆ ಡ್ರಗ್ಸ್ ಇರ್ತಕ್ಕಂಥ ಫಾರ್ಮಸ್ಯೂಟಿಕಲ್ಸ್ ಇವತ್ತು ಡ್ರಗ್ಸ್ ಬಂದ್ಬಿಟ್ಟಿದ್ದಾರೆ. ಪೀಪಲ್ ಆರ್ ಯೂಸಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಡ್ರಗ್ಸ್ ಯೂಸ್ ಮಾಡ್ತಾನೆ ಇದ್ದಾರೆ. ಸೊ ಇದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ನಮಗೆ ಯಾವ ರೀತಿ ಮಾಹಿತಿ, ನಾನು ಇಷ್ಟೋ ಸಂದರ್ಭದಲ್ಲಿ ಮೀಟಿಂಗ್ಗಳು ಮಾಡಿದಾಗ ನಮಗೆಲ್ಲ ಮಾಹಿತಿ ಕೊಡಿ ಅಂತ ತಮ್ಮ ಮುಖಾಂತರನೂ ಕೇಳಿದೆ. ಸೊ ಅಟ್ ಸೆಟ್ ಐ ಆಮ್ ನಾಟ್ ರಿಂಗ್ ಟು ಡಿಫೆಂಡ್ ಗೌರ್ಮೆಂಟ್ ಯಾರ್, ಬಟ್ ಇದಕ್ಕೆ ನಮಗೆ ಇನ್ಫಾರ್ಮೇಶನ್ ಸಿಕ್ಕರೆ ಡೆಫಿನೆಟ್ಲಿ ವಿ ಕ್ಯಾನ್ ಆ್ಯಕ್ಟ್ ಅಪಾನ್ ಇಟ್. ಡೆಸ್ ಈ ಥರದ ಇನ್ಫ್ಲುಯೆನ್ಸ್ಗಳು ಡ್ರಗ್ಸ್ಗಳ ಬಗ್ಗೆ ನೀವು ಕೇಳ್ತಾ ಇದೆ, ಅದು ಐ ಆಮ್ ರೆಡಿ ಟು ಸೇ ದಟ್ ಈ ಥರ ಇದೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಇನ್ಫಾರ್ಮೇಶನ್ಸ್ ಇಲ್ಲ. ಯಾಕಂದ್ರೆ ನೀವು ಕೇಳ್ತಕ್ಕಂಥದ್ದು ಅಲಿಗೇಷನ್ಸ್, ನೀವು ಕೇಳಿದ್ರೆ ಡ್ರಗ್ಸ್ ಈ ದೇಶದಲ್ಲಿ ಇದೆ. ನಾನು ಅದಕ್ಕೆ ಈಗ ಪೊಲಿಟಿಸೈಸ್ ಮಾಡಿ ಮಾತನಾಡಕ್ಕೆ ಹೋಗೋದು, ಇಡೀ ಆಲ್ ಓವರ್ ಇಂಡಿಯಾ ಇದೆ, ಕರ್ನಾಟಕದಲ್ಲಿ ಕೂಡ ಇದೆ. ಅಲ್ಲ ಸರ್, ಗಾಂಜಾ ಇದು ಆಗ್ತಾ ಇದೆ ಇಂತಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ಅಪಾದನೆ ಇದೆ. ನಾವು 24 ತಾಸು ಜನರ ಲೈಫ್ನಲ್ಲಿ ಒಯ್ಯಿದ್ವಿ, ನಾವು ಮಾಧ್ಯಮದವ್ರಿಗೆ ಹೇಳಿದ್ವಲ್ಲ ನಿಮ್ಗೆ ನಮಗೆ ಇನ್ಫಾರ್ಮೇಷನ್ ಅನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಸಾರ್ವಜನಿಕರು ಎಲ್ಲೋ ಒಂದು ಜಾಗದ ಇನ್ಫಾರ್ಮೇಶನ್ಸ್ ನಮಗೂ ಕೊಡಬೇಕು. ಪೊಲೀಸಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ, ಸಾರ್ವಜನಿಕರಲ್ಲಿ ರೆಪ್ರೆಸೆಂಟೇಟಿವ್ಗಳು ಇದ್ದಾರೆ, ನಮಗೆ ಎಲ್ಲೋ ಒಂದು ಜಾಗದ ಇನ್ಫಾರ್ಮೇಶನ್ ಕೊಟ್ಟರೆ ವಿಲ್ ಸೀ ಟು ದಟ್ ದಿಸ್ ವಿಲ್ ಡೆಫಿನೆಟ್ಲಿ ಬಿ ಆಕ್ಟೆಡ್ ಅಪಾನ್. ಸರ್, ಈಗ ಇನ್ನೊಂದು ಈ ಘಟನೆಯಲ್ಲಿ ಏನಾಗಿದೆ,
ನೇಹಾ ಹಿರೇಮಠ ಹತ್ಯೆ ಆದಾಗ ನಿರಂಜನ್ ಹಿರೇಮಠ ಕೂಡ ಆರೋಪಿಸಿದ್ರು, ಗೃಹ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ, ಇವರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು. ಈಗ ಒಬ್ರು ಇನ್ಸ್ಪೆಕ್ಟರ್ ಮತ್ತು ಒಬ್ಬರು ಮಹಿಳಾ ಪೇದೆಯನ್ನ ಅಮಾನತು ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲುತ್ತಾ, ಏನಾದರೂ ಇನ್ನು ಸಿದ್ಧ ಕ್ರಮ ಆಗ್ಬೋದಾ ಇಲಾಖೆ ಮೇಲೆ? ಏನು ಮೇಜರ್ ಸರ್ಜರಿ ಮಾಡ್ತೀರಾ, ಏನಾದರೂ ಮೇಜರ್ ಸರ್ಜರಿ ಮಾಡ್ತೀರಾ ಅಂತ? ನೀವು ಹೇಳಿರ್ತಕ್ಕಂಥ ಅಲ್ಲ, ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಇಲ್ಲಿ ಬರ್ತಾ ಇದ್ದಾರೆ ಸ್ವತಃ. ಸೊ ಇನ್ವೆಸ್ಟಿಗೇಷನ್ ಆಲ್ರೆಡಿ ಗೌರ್ಮೆಂಟ್ ಇಸ್ ಆಕ್ಟೆಡ್ ಅಪಾನ್ ದೇರ್ ಸಸ್ಪೆಂಡ್. ಬಟ್ ನೀವು ಕೇಳ್ತಕ್ಕಂಥ ಸಸ್ಪೆಂಡ್ ಇದಕ್ಕೆ ಎಂಡ ಅದಾಗಲಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ಕನ್ಸರ್ನ್ ಹೋಮ್ ಮಿನಿಸ್ಟರ್ ಬರ್ತಾರೆ. ಬಟ್ ಆಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ಈ ಥರ ಕೇಸಸ್ಗಳಿಗೆ ಮುಂಜಾಗ್ರತೆ ನಾವೆಲ್ಲರೂ ತಗೋಬೇಕು. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳು ಇಡೀ ವಾಕ್ಸ್ ಆಫ್ ಲೈಫ್ನಲ್ಲಿ ಎಲ್ಲಿದ್ದಾರೆ ಅವ್ರು ಗಟ್ಟಿಯಾಗಿ ಬಂದು ಕೇಸ್ ಕೊಡ್ತಕ್ಕಂಥದ್ದಾಗಬೇಕಂತ ನನ್ನ ವಾದ ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಸರ್, ಈಗ ತಾವು ಹೇಳಿದ್ರಿ ಜನ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು ಈ ಘಟನೆ ಆದಾಗ ಅಂತ. ಎಷ್ಟೋ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಸರ್, ಈಗ ಕಂಪ್ಲೇಂಟ್ ಕೊಡ್ತಾರೆ, ಅವ್ರನ್ನ ಕರೆಸಿ ವಾರ್ ಮಾಡಿ ಸ್ಟೇಷನ್ ಬೇಲ್ ಮಾಡಿ ಕಳಿಸ್ತಾರೆ, ಇದೇನ್ ಕ್ರಮ ಆಗುತ್ತೆ ಸರ್? ಇದು ಈಗ ಅವ್ರು ಮತ್ತೆ ಬಂದು ಅವ್ರನ್ನ ವಿಚಾರಣೆ ಮಾಡ್ತಾರೆ. ಇದೆ ಸರ್, ಇದೇ ಇದೇ ವಿಷಯ 6 ತಿಂಗಳಿಂದ ಇದೇ ಬೆಂಡಿಗಿರಿ ಪೊಲೀಸ್ ಆಗಿದೆ ಕಂಪ್ಲೇಂಟ್. ಈಗ ಪ್ರಮಾಣದ ಮಾತು ಅಷ್ಟೇ. ಈಗ ಅದ ಹೇಳ್ದಲ್ಲ, ಈ ತರ ಇನ್ಸಿಡೆಂಟ್ಗಳು ಆದಾಗ ನೀವು ನಮ್ಮನ್ನು ಕೂಡ ಕೇಳ್ತೀರಿ. ಐ ಡೋಂಟ್ ಡಿನೈ ಇಟ್. ಇದಕ್ಕೆಲ್ಲವಂದ್ರೆ ಈಗ ಇಮಿಡಿಯೇಟ್ಲಿ ಇಫ್ ಯು ಆಸ್ಕ್ ಮಿ ದೇರ್ ಇಸ್ ನೋ ಸೊಲ್ಯೂಷನ್ ಟು ಇಟ್. ನೀವು ಕೇಳಿದ್ರೆ ಇದಕ್ಕೆ ಹೆಂಗೆ ಸೊಲ್ಯೂಷನ್, ನಾನು ಏನು ಹೇಳಿ ಹೇಳ್ರಿ? ವಿ ಹ್ಯಾವ್ ಟು ಕೀಪ್ ಆನ್ ಪರ್ಸಿವಿಂಗ್ ದಿಸ್ ಇಸ್ ಅ ಸೋಷಿಯಲ್, ಇದು ನಡೀತಾನೆ ಇರ್ತದೆ, ದೇರ್ ಇಸ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಈಗ ಅದೇ ಹೇಳಿದ್ದು, ಪೊಲೀಸರು ಯಾವ ಪೊಲೀಸ್ ಸ್ಟೇಷನ್ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಯಾವ ಪೊಲೀಸರು ಎಲ್ಲಿ ಏನು ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ. ಆನೆಸ್ಟ್ಲಿ ಲೆಟ್ ಮೀ ಕಂಪ್ಲೇಂಟ್. ಅದೇ ಹೇಳಿ, ನಮಗೆ ಇವಾಗ ಕೇಳಿದಿರ್ತಾವೆ ಈ ಪ್ರಕರಣ ಆಗಿದ್ದಕ್ಕೆ, ನೀವು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಕೊಡಕ್ಕೆ. ಇಫ್ ನಾಟ್ ನಮಗೂ ಗೊತ್ತಾಗೋದಿಲ್ಲ, ವಾಕ್ಸ್ ಆಫ್ ಲೈಫ್ನ ಡೈಲಿ ವಾಕ್ಸ್ ಆಫ್ ಲೈಫ್ನ ನಮಗೂ ಗೊತ್ತಾಗೋದಿಲ್ಲ ಇಂಥ ಕೇಸ್ಗಳು ಎಲ್ಲಿ ತೊಗೊಂಡ್ರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಬಟ್ ಡೆಫಿನೆಟ್ಲಿ ಇದಕ್ಕೆ ಕಡಿವಾಣ ಆಗಬೇಕು, ಒಂದು ಇದಕ್ಕೆ ಕ್ರಮ ತಗೋಬೇಕು. ಥ್ರೂಔಟ್ ಕರ್ನಾಟಕ ಮುಖ್ಯಮಂತ್ರಿಯವರು ಕೂಡ ಮಾತನಾಡಿದ್ದೀವಿ, ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ. ಹಿ ವಿಲ್ ಹ್ಯಾವ್ ಬಿಕಾಸ್ ಅವ್ರ ಡಿಪಾರ್ಟ್ಮೆಂಟ್ಲಿಂದ ಏನು ಮುಂದೆ ಕ್ರಮ ಯಾವ ರೀತಿ ಜರುಗಿಸ್ತಾರೆ ಅಂತ ಅವ್ರ ನಿಮಗೆ ಸಂಪೂರ್ಣ ಮಾಹಿತಿ.